ಆತ್ಮೀಯ ಎಲ್ಲ ವರ್ಗದ ಮಾಧ್ಯಮ ಮಿತ್ರರಿಗೆ ನಿರಂತರವಾಗಿ ನಾನಾ ರಂಗದಿಂದ ನಿಮ್ಮನ್ನ ಭೇಟಿ ಮಾಡಿದ್ದೀನಿ, ವ್ಯಕ್ತಿಗತವಾಗಿ ಮಾತಾಡಿದ್ದೀನಿ, ಸೌಹಾರ್ದತವಾಗಿ ಒಬ್ಬರಿಗೊಂದು ಸ್ನೇಹವಿದೆ. ಆದ್ರೆ ಇವತ್ತಿನ ವಿಭಿನ್ನವಾದ ಸನ್ನಿವೇಶದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ನಾಲ್ಕು ಮಾತಾಡ್ತಕ್ಕಂತ ಅವಕಾಶ ಬಂದಿದೆ. ಈಗಾಗಲೇ ನನ್ನ ಗೆಳೆಯರು ಇಲ್ಲಿ ಆಮ್ ಆದ್ಮಿ ಪಕ್ಷದ ಆತ್ಮೀಯ ಅಧ್ಯಕ್ಷರಾದಿಗಾಗಿ ಎಲ್ಲರೂ ಕೂಡ ಉಪಾಧ್ಯಕ್ಷರುಗಳು ಸಾಕಷ್ಟು ವಿಚಾರಗಳನ್ನು ಹೇಳಿರೋದ್ರಿಂದ ಅದನ್ನು ಪದೇ ಪದೇ ಪುನರಾವೃತ್ತಿ ಮಾಡೋದಿಲ್ಲ. ಇಲ್ಲಿ ನಾನು ಮೊದಲನೇದಾಗ ಅವ್ರು ಹೇಳಿದಾಗೆ ಈ ಪಕ್ಷಕ್ಕೆ ಯಾವುದೇ ಷರತ್ತು ಇಲ್ಲದೆ ಬಂದಿದ್ದೆ. ಈಗ ಯಾವ ಸ್ಥಾನಗಳು ಬೇಕಾಗಿಲ್ಲ, ಅಧಿಕಾರಗಳು ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯದ ನಂತರ ಇದ್ದಂತ ಕಾಂಗ್ರೆಸ್ ಮುಂಚೆ, ಆನಂತರದ ಕಾಂಗ್ರೆಸ್, ಇಪ್ಪತ್ತು ಇಪ್ಪತ್ತು ವರ್ಷಕ್ಕೆ ಅದು ಬದಲಾದ ಕಾಂಗ್ರೆಸ್, ಅದರಲ್ಲಿ ಏನೋ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನುವ ಚಿಂತನೆ ಇವೆಲ್ಲವನ್ನೂ ನೋಡ್ಕೊಂಡು ಬಂದಿದ್ದೀನಿ ನಾನು. ಹಾಗಾಗಿ ಎಲ್ಲೋ ಒಂದ್ ಕಡೆ ವಾಜಪೇಯಿಯವರ ಅಭಿಮಾನಿಯಾಗಿ ನಾವು ಒಂದು ಕಾಲದಲ್ಲಿ ಈ ದೇಶಕ್ಕೆ ಸುಭಿಕ್ಷವಾದಂತಹ ಸ್ಮೃತಿ ಬರ್ತದೆ ಅಂತಕ್ಕಂಥ ರೀತಿಯಲ್ಲಿ ಅಲ್ಲೂ ಕೂಡ ನಾನು ಸೇರ್ಕೊಂಡು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂತು. ಇದರ ಮಧ್ಯೆ ರಾಮಕೃಷ್ಣ ಹೆಗ್ಡೆಯವರು ನನ್ನನ್ನು ಇಲ್ಲಿಗೆ ಕರ್ಕಂತದ್ದು ರಾಜಕಾರಣಕ್ಕೆ, ಮೊದಲನೇ ಸಾರಿ MLA ಆಗಕ್ಕೆ ಅವರೇ ಕಾರಣ. ಅವರ ವಿಷನ್, ಅವರ ರೀತಿ ನೀತಿಗಳು ಎಲ್ಲ ನೋಡಿದ್ದೆ. ಇತ್ತೀಚೆಗೆ ಬರ್ತಾ 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 ಎಲ್ಲೋ ಒಂದ್ ಕಡೆ ವ್ಯಾಪಾರೀಕರಣದ ದಂಧೆಯ ರಾಜಕಾರಣದ ಪಕ್ಷಗಳಾಗೋಗ್ಬಿಡ್ತಲ್ಲ ಎಲ್ಲ ಅಂತಕ್ಕಂಥ ಬೇಸರವೂ ಕೂಡ ಇತ್ತು. ರಾಜಕೀಯದ ದೂರ ಆಗ್ಬೇಕು ಅಂತ ನಾನು ಚಿಂತನೆ ಮಾಡಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ, ಸಾಕಷ್ಟು ಹೋರಾಟ ಮಾಡಿದ್ದೀನಿ ಭಾಷೆ ಬಗ್ಗೆ ಎಲ್ಲೂ ಕೂಡ. ಅವೆಲ್ಲವನ್ನು ಮಾಡ್ಕೊಂಡು ಬಂದ್ರು ತೃಪ್ತಿ ಅನ್ನೋದು, ಆತ್ಮತೃಪ್ತಿ ಅನ್ನೋದು ಸಿಗಲೇ ಇಲ್ಲ. ಅಕಸ್ಮಾತ್ ಆತ್ಮತೃಪ್ತಿ ಸಿಕ್ಕಿದ್ರೆ ನಿನ್ನೆ ಆಡಿದ ನಾಟಕದಿಂದ ಸಿಟ್ಟು ತೀರಿಸ್ಕೊಂಡೆ, ಆ ಮುಖ್ಯಮಂತ್ರಿಗಳನ್ನ ವ್ಯವಸ್ಥೆಯನ್ನ ಬೈಯೋದ್ರ ಮುಖೇನ ಸಿಟ್ಟು ತೀರಿಸ್ಕೊಂಡೆ, ಅದು ತೃಪ್ತಿ ಅಂತ ಕಾಣಿಸ್ತದೆ, ಅದು ನಿರಂತರವಾಗಿ. ಆಮೇಲೆ ಸುಮ್ಮನೆ ಕೂತಿದ್ದವನಿಗೆ ನಮ್ಮ ಪೃಥ್ವಿರೆಡ್ಡಿ ಅವರು ಮತ್ತು ಅವ್ರ ಗೆಳೆಯರೆಲ್ಲ ಸೇರ್ಕೊಂಡು ಎರಡು ಸತಿ ಮೂರು ಸತಿ ಭೇಟಿ ಮಾಡಿದ್ರು, ಇಲ್ಲ ಬಿಟ್ಬಿಡಿ ನನ್ನನ್ನ, ನಾನು ರಾಜಕೀಯ ಹೊಲಸಿದೆ, ನಾವು ಬದುಕಕ್ಕಾಗಲ್ಲ, ಅಲ್ಲಿ ಅಸ್ಪೃಶ್ಯರು ಅನ್ಟಚಬಲ್ಸ್, ಜಾತಿಲಿ ಅನ್ಟಚಬಲ್ಸ್ ಇದ್ರೆ ಇಲ್ಲಿ ರಾಜಕೀಯವಾಗಿ ನಾವು ಅನ್ಟಚಬಲ್ಸ್ ಆಗೋಗಿದ್ದೀವಿ. ಪ್ರಾಮಾಣಿಕತನ ಮತ್ತು ನಮ್ಮ ಧ್ಯೇಯ ಉದ್ದೇಶಗಳಿಗೆ ಬೆಲೆ ಇಲ್ಲ, ವ್ಯಕ್ತಿಯನ್ನು ಯಾರನ್ನು ನಾನು ಬೈಯೋದು, ಹಾಗಾಗಿ ರಾಜಕಾರಣದ ದೂರ ಆಗೋಣ ಅಂತ. ಅವರು ಚುನಾವಣಾ ರಾಜಕಾರಣದ ಕಣದಲ್ಲೂ ಇಲ್ಲ, ಕೇವಲ ಪದ ಪದವಿ ಬೇಕು ಅಂತ ಹೇಳಲ್ಲ, ಚುನಾವಣಾ ಕಣದಲ್ಲೂ ನಾನಿಲ್ಲ. ನನಗೆ ಎಲ್ಲೋ ಒಂದ್ ಕಡೆ ಈ ಮೂರೂ ಪಕ್ಷ ರಾಜ್ಯಕ್ಕೆ ದ್ರೋಹವನ್ನು ಮಾಡಿದೆ, ಅನ್ಯಾಯವನ್ನು ಮಾಡಿದೆ, ಅಪಾಯದಲ್ಲಿದೆ ಪರಿಸ್ಥಿತಿ, ಜನಸಾಮಾನ್ಯರ ಬದುಕು. ಆ ದೃಷ್ಟಿಯಿಂದ ಇವರು ಕರೆದಾಗ ಅಷ್ಟೊತ್ತಿಗಾಗಲೇ ಕೇಜ್ರಿವಾಲ್ ಅವರ ದಿಟ್ಟ ನಿಲುವಿನಿಂದ ದೆಹಲಿಯಲ್ಲಾದಂತ ಪರಿವರ್ತನೆ, ಶಿಕ್ಷಣದಲ್ಲಾದಂತ ಪರಿವರ್ತನೆ, ಆಮೇಲೆ ಇದು ಉದ್ಯೋಗ ಇದು ಆರೋಗ್ಯದಲ್ಲಾದಂತ ಪರಿವರ್ತನೆ, ಅವರ ವ್ಯವಸ್ಥೆಯಲ್ಲಾದಂತ ಇತ್ತೀಚಿನ ದಿನಗಳಲ್ಲಿ ಪಂಜಾಬ್ನಲ್ಲಿ ಇವರದೇ ನಮ್ಮದೇ ಪಕ್ಷ ಅಂದ್ರೆ ಇವರ ನಾಯಕತ್ವದಲ್ಲಿ ನಡೆದಂತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆದ್ರು, ಅಲ್ಲೊಬ್ಬ ಮಂತ್ರಿ 1% ಲಂಚ ಪಡೆದ ಅಂತ ಅಂದ್ಬಿಟ್ಟು ಕಮಿಷನ್ ಅಂತಲೂ ಇರೋ ಕಾರಣ ಅವರನ್ನ ವಜಾ ಮಾಡೋದ್ರ ಜೊತೆಗೆ ಅರೆಸ್ಟ್ ಮಾಡಿಸ್ತಾರೆ ಅಂತ ಅಂದಾಗ ಯಾವ ಮಟ್ಟದಲ್ಲಿ ಇದ್ದೀವಿ, ಮತ್ತು ನಾವು ಆ ಚಿಂತನೆಯನ್ನ ಈ ಪರ್ಯಾಯ ವ್ಯವಸ್ಥೆ ಒಂದು ಪರಿವರ್ತನೆಯನ್ನ ಮನಃಪರಿವರ್ತನೆಯನ್ನ ಜನಗಳಲ್ಲಿ ಮಾಡಬೇಕಾಗಿದೆ. ಮತದಾನವನ್ನ ನಿಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡುವಾಗ ಹೇಗೆ ಯೋಚನೆ ಮಾಡಿ ಹುಡುಗನ್ನ ಹುಡುಕ್ತೀರೋ, ಒಬ್ಬ ಮದುವೆ ಮಾಡ್ಬೇಕಾದ್ರೆ ಯಾವ ತರ ಹುಡುಕ್ತೀರಿ, ಯೋಚನೆ ಮಾಡಿ, ಹುಡುಗ ಚೆನ್ನಾಗಿದಾನ ಇಲ್ವಾ, ಸುಂದರವಾಗಿದಾನ ಇಲ್ವಾ, ಗಟ್ಟಿಗಿದಾನ ಇಲ್ವಾ, ಆಸ್ತಿ ಗಿಸ್ತಿ ಇದೆಯಾ ಇಲ್ವಾ, ಈ ಕುಳುವನ್ನ ಕುಕ್ಕುರನ್ನ ಈ ಕುಂಟ್ನ ಎಳವನ್ನ ಇವೆಲ್ಲವನ್ನು ಬುದ್ಧಿಮಾಂತ್ಯನ ಎಲ್ಲ ನೋಡಿ ಅದಾದ್ಮೇಲೆ ಮದುವೆ ಮಾಡ, ಹಂಗೂ ಹೆಚ್ಚು ಕಡಿಮೆ ಆಗ್ತದೆ. ಹಾಗೆ ಮತದಾನವು ಇವತ್ತು ದೇಶಕ್ಕೆ ಶ್ರೇಷ್ಠವಾದ ದಾನ, ಆದ್ರಿಂದ ಈ ರಾಜ್ಯಕ್ಕೆ ಅನಿವಾರ್ಯವಾಗಿ ಬೇಕಾದ್ರಿಂದ ಪರ್ಯಾಯ ವ್ಯವಸ್ಥೆ ಪರಿವರ್ತನೆಯಾಗಿ ಅದನ್ನ ಮನವರಿಕೆ ಜಾಗೃತಿ ಮಾಡಬೇಕಾಗಿದೆ, ಮತ್ತು ಪರ್ಯಾಯ ವ್ಯವಸ್ಥೆಯೂ ಬೇಕಾಗಿರೋದ್ರಿಂದ ಈ ಮೂರು ಪಕ್ಷವನ್ನು ಬಿಟ್ಟು ಈ ಆಮ್ ಆದ್ಮಿ ಪಾರ್ಟಿ ಇವತ್ತಿನ ದಿವಸ ಎಲ್ಲೋ ಒಂದ್ ಕಡೆ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳಿಗೆ ದಿಟ್ಟವಾದ ಉತ್ತರವನ್ನು ಕೊಡುವ ಶಕ್ತಿ ಇರ್ತಕ್ಕಂಥ, ಕನಿಷ್ಠ ಏನಿಲ್ಲದೆ ಲೋಪದೋಷಗಳನ್ನಾದ್ರೂ ಬೈಲಿಗಳಿಗೋದಲ್ಲ ನಾವು. ಆ ದೃಷ್ಟಿಯಿಂದ ನಾನು ಅವ್ರು ಹೇಳಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ನಾವು ಕಡಿಮೆ ಇದ್ದೀವಿ ಶಕ್ತಿ ಅಂತ ಅನ್ಕೋಬೇಡಿ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ಒಂದು ಬೆಂಕಿ ಉರಿತಾ ಇದೆ. ಈ ಮೂರು ಪಕ್ಷದ ವಿರುದ್ಧವಾದ ಸೇರು ಅಷ್ಟೇ ಅಲ್ಲ, ಎಲ್ಲಾ ಪಕ್ಷದಲ್ಲಿ ಕೆಲವು ಪ್ರಾಮಾಣಿಕ ನಾಯಕರಿಗೂ ಸಿಟ್ಟು ದುಮಾನ ಇದೆ. ಅವರನ್ನ ಧೈರ್ಯವಾಗಿ ಬನ್ನಿ ಅಂತಲೂ ಕೂಡ ಆಹ್ವಾನ ಮಾಡಿಸ್ತೀನಿ. ಅಂದ್ರೆ ಎಲ್ರೂ ಬರಬೇಡಿ, ತಗೊಳಕ್ ಆಗಲ್ಲ, ಮಾಡುವ ಅನಾಹುತದಲ್ಲಿ ಎಲ್ಲರೂ ತಗೊಳಕ್ ಆಗಲ್ಲ. ಈಗಾಗಲೇ ಸೇರಿರೋದ್ರಿಂದ ನಾನು ಹೇಳ್ತೀನಿ, ನಮ್ಮ ಕೇಜ್ರಿವಾಲ್ ಅರವಿಂದ ರೀತಿಯಲ್ಲಿ ಚಿಂತನೆ ಇರೋರು, ಈ ಪಕ್ಷದ ಸಿದ್ಧಾಂತ ಒಪ್ಪಿರೋರು, ಆಮೇಲೆ ಐಷಾರಾಮಿ ಜೀವನ ಬೇಕಿಲ್ಲದೆ ಇರೋರು, ಆಮೇಲೆ 40% ಬಹಳ ಬಹಳ ಕಡಿಮೆ ಆಗುತ್ತೆ, ನೀವು 50% ಚಿಂತೆ ಇಲ್ಲ, ಸೋಲೋದು ಒಳ್ಳೇದು ಇದೆ, ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಅಂತಿಮವಾಗಿ ಒಪ್ಪಿಗೆ ಕೊಟ್ಟೆ. ಅವ್ರು ಇನ್ನೊಂದು ಮಾತಾಡಿದ್ರು, ನಮ್ಮ ನಾಯಕರ ಹತ್ರ ಹೈಕಮಾಂಡ್ ಅಂತ ನಮ್ಮಲ್ಲಿ ಏನಿಲ್ಲ, ನಮ್ಮ ನಾಯಕ ಅವರಿದ್ದಾರೆ, ಅವ್ರನ್ನು ಮಾತಾಡಿ, ಏನ್ ಮಾತಾಡೋದಿದೆ ನಿಮ್ ಜೊತೆ, ನಾನು ಸೇರ್ಕೊತೀನಿ, ಇಲ್ಲಿ ಕೆಲಸ ಮಾಡ್ತೀನಿ, ಸಂದರ್ಭ ಬಂದ ಅವ್ರ ಜೊತೆ ಮಾತಾಡಿಲ್ಲ ಅಂತ ಹೇಳುವಂತದ್ದು ಏನೂ ಇಲ್ಲ ಅಂತ.
ಅದಕ್ಕೆ ನನಗಿಂತ ಮುಂಚೆ ನಮ್ಮ ಭಾಸ್ಕರ್ ರಾವ್ ಅಧಿಕಾರಿಗಳು ನನ್ನ ಆತ್ಮೀಯ ಗೆಳೆಯರು ಬಂದಿದ್ದಾರೆ, ದಿವಾಕರ್ ಅವರು ಅವರ ವಕೀಲರು, ಅವರು ಇತ್ತೀಚೆಗೆ ಸೇರಿದ್ದಾರೆ, ಮುಂದೆ ಸುಮಾರು ಜನ ಬರೋರಿದ್ದಾರೆ, ಅವೆಲ್ಲವನ್ನು ಬಿಡಿಸಿರೋದಿಲ್ಲ. ಒಂದು ಪರ್ಯಾಯ ಪರಿವರ್ತನೆ ಆಗಬೇಕಾಗಿದೆ ಜನರ ಮತದಾನದಲ್ಲಿ. ನಾನು ಹೇಳಿದಾಗೆ ಕನ್ಯಾದಾನವನ್ನು ಮಾಡುವಾಗ ಶ್ರೇಷ್ಠವಾಗಿ ನಿಮ್ಮ ಆಯ್ಕೆಯು ಕೂಡ ಮತದಾನದ ಮುಖೇನ ಒಳ್ಳೆಯ ವರವನ್ನು ಹುಡುಕೊಳ್ಳಿ. ಆ ಒಳ್ಳೆಯ ವರ ಆಮ್ ಆದ್ಮಿ ಪಾರ್ಟಿಯ ವರ ಹದಿನೈದರಿಂದ ಇಪ್ಪತ್ತು ದಿವಸ ಏನು ಕೊಡ್ತಾ ಇದ್ದೀರಿ ಅಂತಂದ್ರೆ ನಾಲ್ಕೈದು ಚುನಾವಣೆಗಳಿದ ಜರೂರಾಗಿ ಕೆಟ್ಟು ಕೂತಿದೆ. ಇವತ್ತಿನ ದಿವಸ ನಾನು ಆಗ್ಲೇ ಯಾರು ಹೇಳ್ತಿದ್ದೆ, ಒಂದು ಕೆರೆಯಲ್ಲಿ ತೂಪು ಕೆಟ್ಟರೆ ರಿಪೇರಿ ಮಾಡಬಹುದು, ಏರಿ ಕೆಟ್ಟರೆ ರಿಪೇರಿ ಮಾಡಬಹುದು, ಕೋಡಿ ಕೆಟ್ಟರೆ ರಿಪೇರಿ ಮಾಡಬಹುದು, ದಾರಿ ಹೋಗತಕ್ಕಂಥದ್ದು ಇಲಿಗಿಲಿ ಬಿಲ ಹೊಡೆದು ರಿಪೇರಿ ಮಾಡುದು, ಇಡೀ ಕೆರೆಯೇ ಕೆಟ್ಟು ನಾಟ ಹೊಡಿತಾ ಇದೆ. ನಾವೀಗ ಹೊಸದಾಗಿ ಕೆರೆಯನ್ನ ಕಟ್ಟಬೇಕು, ಅದು ಆಮ್ ಆದ್ಮಿ ಪಾರ್ಟಿಗೆ ಇಟ್ಕೊಂಡಿದ್ದು. ಮೂರು ಪಾರ್ಟಿಯವರ ವೈಯಕ್ತಿಕವಾಗಿ ನಾನು ನೋಡ್ತಿಲ್ಲ, ಇವತ್ತು ಸಹ ಕೌಟುಂಬಿಕ ರಾಜಕಾರಣವನ್ನ ಇಡೀ ರಾಜ್ಯದಲ್ಲಿ ಮೂರು ಪಾರ್ಟಿ ಮಾಡ್ಕೊಂಡಿದ್ದಾರೆ. ಇದು ಯಾರು ಪಾರ್ಟಿ ಅಂತಂದ್ರೆ ಕುಟುಂಬದ್ದು, ನಮ್ದು ಕುಟುಂಬದ್ದು ಸ್ವಂತದ್ದು, ಅದಕ್ಕೆ ನೀವೆಲ್ಲ ದುಡಿಬೇಕು, ಹಾಗಾಗಿ ನೀವೆಲ್ಲ ಪರಕೆ ಹಿಡ್ಕೊಂಡು ಕಸ ಗುಡಿಸಿ ಅಂತ ಅವ್ರು ಹೇಳ್ತಾ ಇದ್ರು. ನಾವು ಪರಕೆಯನ್ನು ಹಿಡ್ಕೊಂಡು ನಿಮ್ಮನ್ನೇ ಗುಡಿಸ್ಬೇಕು ಅಂತ ಸ್ವಚ್ಛತೆಯನ್ನು ಮಾಡೋದು, ಕಸವನ್ನು ಕುಡಿಯೋ ಗುಡಿಸೋದು ಅಲ್ವರ, ಬೀದಿ ಸ್ವಚ್ಛ ಮಾಡಬಹುದು, ಮನೆ ಸ್ವಚ್ಛ ಮಾಡಬಹುದು, ಊರು ಸ್ವಚ್ಛ ಮಾಡಬಹುದು, ರಾಜ್ಯ ಸ್ವಚ್ಛ ಮಾಡಬಹುದು. ಅಕಸ್ಮಾತ್ ಆಗದೆ ಇದ್ರೆ ಮಂಗಳಾರತಿ ಹತ್ತಬಹುದು ನಿಮಗೆ, ಯಾರು ತಪ್ಪು ಮಾಡ್ತಿದ್ದೀರಾ ಅದಕ್ಕೆ ಪತ್ನಿ ಇರೋದೇ ಅದಕ್ಕೋಸ್ಕರ. ಈಗ ನಾವು ಕೇವಲ ಕಸ ಗುಡಿಸೋದಿಲ್ಲ, ನಿಮ್ಮ ರೂಪ ದೋಷಗಳನ್ನೆಲ್ಲ ಹೇಳಿ ಮಗ ಕೆರೆಯೋದಕ್ಕೂ ಸಿದ್ಧ ಇದ್ದೀವಿ, ಬಡಿಯೋದಕ್ಕೂ ಸಿದ್ಧ ಇದ್ದೀವಿ, ಶಿಕ್ಷೆ ಕೊಡೋದಕ್ಕೂ ಸಿದ್ಧ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನ ರಾಜ್ಯಕ್ಕೆ ತಲುಪಿಸಬೇಕಾಗಿದೆ. ನಾವು ಯಾವುದೋ ಬೌದ್ಧಿಕವಾಗಿ ಹೇಳಕ್ ಸಾಧ್ಯ ಇಲ್ಲ, ಇದನ್ನು ಸಾರ್ವಜನಿಕರಿಗೆ ಗೊತ್ತಾಗುವ ರೀತಿಯಲ್ಲಿ ನಾವು ಹೇಳಿ ನೋಡಿ. JDS ನಾನು ಬಹಳ ಉದ್ದರೆ ಭಾಷಣ ಮಾಡಕ್ ಹೋಗೋದಿಲ್ಲ, ಕೌಟುಂಬಿಕಕ್ಕೆ ಸೀಮಿತವಾಗಿದೆ. ಅವರು ಅವ್ರ ಮಕ್ಕಳು ಅವ್ರ ಅಣ್ಣತಮ್ಮಂದಿರು ಪ್ರತಿನಿಧಿಗಳು ಆಗ್ಬೇಕಾಗಿದೆ, ಎಲ್ಲವನ್ನು ಮಾಡ್ಬೇಕು, ನೀವೆಲ್ಲ ದುಡೀರಿ ಅನ್ನೋ ರೀತಿಯ ಚಿಂತನೆ. ಅವ್ರ ಚಿತ್ರೆ ನೋಡಿ, 224 ಗೆಲ್ಲಬೇಕು ಅಂತಲೂ ಇಲ್ಲ, ಬಹಳಷ್ಟು ಜನ ಸೋಲಿಸ್ಬೇಕು, ನಾವಿಷ್ಟು ಗೆಲ್ಲಬೇಕು, ನಾವು ಆಮೇಲೆ ಹೆಂಗ್ ಬೇಕಾರ ಇದೇ ಪದ್ಧತಿ ಇದಾಗ್ಲೇ ಮೂರು ಸತಿ ಆಗಿ, ಅದಕ್ಕೆ ಮನಸ್ಸು ಮಾಡ್ಬೇಡಿ. 220 ನೀವು ಕೆಲಸವ ಸಾಮರ್ಥ್ಯವನ್ನು ಇಟ್ಕೊಂಡಿದ್ರೆ ಸಂತೋಷ ಪಡಬಹುದಾಯ್ತು. 25 ಗೆದ್ರೆ ಸಾಕು, ಅವ್ರಿಗೆ 100 ಬರ್ದಿದ್ರೆ ಸಾಕು, ಬೇರೆ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನಾನು ಅದನ್ನೇನು ಜಾಸ್ತಿ ಟೀಕೆ ಮಾಡೋದು. ಇನ್ನು ಎರಡನೇ ಪಕ್ಷ, ಈ ವಿರೋಧ ಪಕ್ಷ ಕಾಂಗ್ರೆಸ್, ನಾನು ಇದ್ದೆ 8 ಏನಪ್ಪಾ ಅಂತಂದ್ರೆ, ಈಗ ಅಲ್ಲಿ 3 ಪಕ್ಷ ಆಗೋಗಿದೆ. ಒಂದು ಡಿಸಿಪ್ಲಿನ್ ಇಲ್ಲ, ಒಂದು ಶಿಸ್ತಿಲ್ಲ, ಒಂದು ಆಯ್ಕೆ ಸಮಿತಿಯಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕಾದ್ರೆ ಎಲ್ಲ ನಾನು ಆಗ್ಲೇ ಹೇಳಿದಾಗೆ ನೋಡ್ಬೇಕಲ್ವಾ, ಈ ಜಾಗಕ್ಕಿಂತವ್ರನ್ನ ಆಯ್ಕೆ ಮಾಡಿದ್ರೆ ಒಳ್ಳೇದಾಗುತ್ತೆ ಇತ್ತು. ಆ ಒಂದು ಸಮಿತಿನೂ ಇಲ್ಲ, 3 ಒಬ್ರು ಮುಖ್ಯಮಂತ್ರಿ ಆಗಿದ್ದವ್ರು ಇನ್ನೊಂದ್ಸತಿ ಆಗ್ಬೇಕು, ಇನ್ನೊಬ್ರು ಏನಾದ್ರೂ ಹಾಳಾಗೋದ್ರೆ ಚಿಂತೆಯಲ್ಲಿ ಹೆಂಗಾದ್ರೂ ಮಾಡ್ಕೊಂಡು ಮುಖ್ಯಮಂತ್ರಿ ಆಗ್ಬೇಕು. ಇವೆರಡರ ಮಧ್ಯದಲ್ಲಿ ನನ್ಗೆ 1 ಆದ್ರೂ ಕೂಡ ನನ್ಗೆ ಸಿಕ್ಕಿಲ್ಲ ಅಂತ ಡೆಲ್ಲಿ ಒಬ್ಬ ನಾಯಕರು ಕಾಯ್ಕೊಂಡು ಇವ್ರ ಆಯ್ಕೆಗಳು ಮೂರೇ ಜನ ಹಂಚ್ಕೊಳ್ಳೋದು, ಚಂದ್ರು ಅರ್ಹನ, ಬಿಎಲ್ ಶಂಕರ್ ಅರ್ಹನ, ಆಮೇಲೆ ನಮ್ದು ಇನ್ನೊಬ್ರ ಅರ್ಹನ ಅಲ್ವೇ ಅಲ್ಲ, ನಿನ್ ಕಡೆವನ ಅವನ, ಅವಾಗ ಒಂದೊಂದು ಹಂಚ್ಕೊಂಡ್ಬಿಡೋದು, 3 ಇದಾವ, ನೀನೊಂದ್ ತಗೋ ಹಂಚ್ಕೊಂಡು ಅನ್ನೋ ಸ್ವಾಮಿ ನಮ್ ಕೇಳಿದಾಗ ನಾಳೆ ನೋಡೋಣ. ನಾಳೆ ಅನ್ನೋದು 8 ಇತ್ತು, ಸುಮಾರು ಜನಕ್ಕೆ 30 ಇದೆ. ಆ ದೃಷ್ಟಿಯಿಂದ ಈ ನಮ್ಮ ಪರಕೆ ಅನ್ನತಕ್ಕಂಥ ಚಿಹ್ನೆ ಏನಿಟ್ಕೊಂಡು ಬಂದಿದ್ದೀವಿ. ಇನ್ನು 3 ಪಕ್ಷ ಭಾರತೀಯ ಜನತಾ ಪಾರ್ಟಿ, ಒಂದು ಕೌಟುಂಬಿಕ, ಅದು ಹೆಸರು ಹೇಳಕ್ಕೂ ಅಲ್ಲ, ಯಾರ್ಯಾರ ಮನೇಲಿ ಯಾರ್ಯಾರು ಹಂಗ್ತಿದ್ವಿ MLA MLC ಆಗಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಮುಖ್ಯಮಂತ್ರಿ ಆಗೋ ಮನೆಯಲ್ಲಿ ಎಲ್ಲರೂ ಸಂಬಂಧಿಕರು ಆಗಿರ್ತಾರೆ. ಕೌಟುಂಬಿಕದ ಜೊತೆ ಒಳಗೆ ಧರ್ಮ ತಂದಿದ್ದಾರೆ, ಇದರೊಳಗೆ ದರೋಡೆ 40% ಕಮಿಷನ್ ಒಂದ್ ಕಡೆ, ಈಗ ಧಾರ್ಮಿಕವಾಗಿ ಚಿಂತನೆಯನ್ನು ತಂದ್ಬಿಟ್ಟಿದ್ದಾರೆ. ನಾನು ಈಗ ಕೇಳ್ತಾ ಇದ್ದೀನಿ, ನೀವು ರಾಮ ಮಂದಿರ ಕಟ್ಟಿಬಿಟ್ಟು ಓದ್ತಂತ ನಿಂತೀರಾ, ಅಯೋಧ್ಯೆ ಕಟ್ಟಿ ನಮ್ಮೂರು ಮಾರಮ್ಮನ್ ಯಾರು ಕಟ್ಟೋರ್ರಿ, ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ದೇವರುಗಳಿದಾವೆ, ಪೀಲ್ ಪೀಲಿ ಪಾಲ್ ಆಗಿವೆ, ಅವ್ರನ್ನು ಬಿಟ್ಬಿಟ್ಟು 1000 ತಗೊಂಡೋಗಲ್ಲಿ ಕಟ್ತಾರಂತೆ. ಇದು ಬಹಳ, ಆಮೇಲೆ ಬೆಳಗ್ಗೆ ಅಂದ್ರೆ ಮಾಧ್ಯಮದಲ್ಲಿ ಬರ್ತಾ ಇರೋದೇನು, ರಸ್ತೆ ಅಭಿವೃದ್ಧಿನ, ಚರಂಡಿ ಅಭಿವೃದ್ಧಿನ, ರಾಜಕೀಯ ಸ್ವಚ್ಛತೆನ, ದೀನದಲಿತರಿಗೆ ಊಟ ತಿಂಡಿನ, ಇಲ್ಲ ಬೆಲೆ ಏನಿವತ್ತು. ಸರ್ಕಾರ ಬಂದಾದ್ಮೇಲೆ ಎಲ್ಲಿ ಹೋಗಿದೆ ಜನಸಾಮಾನ್ಯರ ಬದುಕು? ಪೆಟ್ರೋಲ್ ರೈಟ್, ಡೀಸೆಲ್ ರೈಸ್, ಎಲ್ಲ ಧಾನ್ಯಗಳ ರೈಟ್, ಕೃಷಿ ಕಾಯ್ದೆಯನ್ನ ಅಪಾಯ ಇದೆ ರೀ, ನೀವ್ಯಾರು ಅಂಬಾನಿ ಗಿಂಬಾನಿ ಅನುಕೂಲ ಆಗುತ್ತೆ ಮಾಡಬೇಡಿ ಅಂತ ನಾವೆಲ್ಲ ಪಡ್ಕೊಂಡ್ರು. 1 100 ಜನ ಸತ್ರು ಕೂಡ ಮಾಡಿಲ್ಲ, ಕೊನೆಗೆ ಏನಕ್ಕೂ ಎದುರಿಕೆ ಚುನಾವಣೆಯಿಂದ ಮಾಡಿದ್ರ ಈ ರಾಜ್ಯದಲ್ಲಿ ಅದನ್ನ ಹಿಂದಕ್ಕೆ ತಗೊಳಕ್ಕೆ ಯೋಚನೆ ಮಾಡ್ತಿದ್ದೀನಿ. ಇವೆಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪಟ್ಟಿ ಮಾಡ್ಕೊಂಡು ಹೇಳಕ್ ಶುರು ಮಾಡ್ತೀನಿ. ಆಮೇಲೆ ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರ್ದು ಅನ್ನೋದು ಬೇರೆ ಒಂದು ಕೇಳ್ಬೇಕಾಗುತ್ತೆ, ನಾನು ಇದು ಮುಂದೆ ಹೇಳ್ಬೇಕಾಗುತ್ತೆ.
ನಾವು ಕೂಡ ಬಾಯಿ ಹಿಡ್ತಾ ಇಲ್ಲದಂಗೆ ಅಶ್ಲೀಲವಾಗೋ ಅಸಂಸದೀಯವಾಗೋ ಮಾತನಾಡೋದು ಸೂಕ್ತ ಅಲ್ಲ. ನಾನೆಲ್ಲ ಗೆಳೆಯರು ಕೇಳ್ಕೊತೀನಿ, ಎಲ್ಲ ಟೀಕೆಯನ್ನು ಶಾಲ್ನಲ್ಲಿ ಏನನ್ನ ಇಟ್ಕೊಂಡು ಬೇಕಾದ ಪ್ರಯತ್ನ ಮಾಡಿ ಹೊಡೆಯೋದಕ್ಕೆ, ಹಾಗೆ ಹೊಡೆಯೋದಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾ ಮತ್ತೊಂದು ಈಗಿನ ಡಿಮ್ಯಾಂಡ್ ನಾನು ಇಲ್ಲಿ ಬಂದು ಸೇರಿದ ತಕ್ಷಣ ಶಿಕ್ಷಣದಲ್ಲಾಗಿರ್ತಕ್ಕಂತ ಒಂದು ಕ್ರಾಂತಿ ಡೆಲ್ಲಿನಲ್ಲಿ, ಆಮೇಲೆ ಆರೋಗ್ಯದಲ್ಲಾಗಿರ್ತಕ್ಕಂಥ ಕ್ರಾಂತಿ ಮಾದರಿಯಾಗಿದೆ ಇಲ್ಲಿ ಶಿಕ್ಷಣ ಕ್ರಾಂತಿ. ನೋಡಿ, ಪಠ್ಯ ಪುಸ್ತಕದ ಪರಿಸ್ಥಿತಿಯನ್ನ ತಂದು ಮಕ್ಕಳ ಭವಿಷ್ಯಕ್ಕೆ ಅತಂತ್ರ ಮಾಡಿ ಎಲ್ಲ ಮಠಗಳನ್ನು ಬೀದಿಗೆ ತಂದು ಎಲ್ಲ ಧರ್ಮಗಳನ್ನು ಬೀದಿಗೆ ತಂದು ಒಂದು ಕಮಿಟಿಯವರು ಒಂದು ಕಮಿಟಿನಲ್ಲಿ ಒಂದು ಸೋಮನು 2% ಅವ್ರು ಪೂರ್ತಿ ಹಾಕಿ ನೀವು ನಮ್ 2% ಜನ ನಮ್ಮ ಗುಲಾಮರಾಗಿರಿ 98% ಅನ್ನುವ ರೀತಿಯಲ್ಲಿ ಕಮಿಟಿಯಲ್ಲಿ ಪರಿಷ್ಕರಣದಲ್ಲಿ 9.2% ಇರುವ ಜನ ಇನ್ನೊಬ್ಬರು ನಾಮಕಾವಸ್ತಾಗಿದ್ದಾರೆ, ಅವ್ರನ್ನು ಯಾಕೆ ಹಾಕೊಂಡಿದ್ದೀರಾ? ಬೇರೆಯವ್ರನ್ನ ಹಾಕೊಂಡ್ಬಿಡಿ, ಬೈರಪ್ಪನವ್ರು ಏನೋ ಪಡ್ಕೊತಾ ಇದ್ದಾರೆ ಮೈಸೂರಿನಲ್ಲಿ, ಅವ್ರು ಸೇರಿಸ್ಬಿಟ್ಟು ಮಾಡ್ಬಿಡಿ ಅಂತ ನಾನು ಹೇಳ್ತೀನಿ, ನೇರವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಅದ್ರ ಬಗ್ಗೆ ಒಂದು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ತುಂಬಾ ಒಳ್ಳೆಯವರು ಮುಖ್ಯಮಂತ್ರಿಗಳು, ಅವ್ರ ತಂದೆಯವ್ರ ಕಾಲದಲ್ಲೂ ನಾನು ಕೆಲಸ ಮಾಡಿದ್ದೀನಿ, ಇವ್ರ ಕಾಲದಲ್ಲೂ ಮಾಡಿದ್ದೀನಿ, ತುಂಬಾ ಇಕ್ಕಟ್ಟಿಗೆ ಸಿಕ್ಕಿರ್ತಕ್ಕಂತ ವ್ಯಕ್ತಿ, ಸಾಂದರ್ಭಿಕವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ತೀರ್ಮಾನ ಸ್ವಂತ ಬುದ್ಧಿ ಇದ್ರೂ ತೀರ್ಮಾನ ತಗೊಳಂಗಿಲ್ಲ, ಸ್ವಂತ ಬುದ್ಧಿ ತುಂಬಾ ಚೆನ್ನಾಗಿದೆ, ಬಹಳ ಅದ್ಭುತ ಸ್ವಂತ ಬುದ್ಧಿ ಇಲ್ಲ, ಯಾರೋ ಅಳ್ಳಾಡಿಸ್ಬೇಕು, ಅದಕ್ಕೆ 4 ಜನಗಳಿಂದ ಅಳ್ಳಾಡಿಸ್ಬೇಕಾಗಿದೆ, ಒಂದು RSS ಭಜರಂಗ ದಳ, ಇನ್ನೊಂದು ಯಡಿಯೂರಪ್ಪನವ್ರ ಮನೆ ಮತ್ತು ಅವ್ರ ಕುಟುಂಬದವ್ರು ಅಳ್ಳಾಡಿಸ್ಬೇಕು, ಇದಾದ್ಮೇಲೆ ಮೋದಿ ಅವ್ರ ತಲುಪಬೇಕು, ಶಾ ಅಳ್ಳಾಡಿಸ್ಬೇಕು, ಮಾಡಿದ ತಕ್ಷಣ ಈ ಮಕ್ಕಳು ಇವತ್ತು ಎಂತಾದ್ರೂ ಪಠ್ಯ ಪರಿಸ್ಕರ ಎಲ್ರು ಹೇಳ್ತಾ ಇದ್ದೀವಿ ನೀವು ಮಾಡಿರಂತ. ಆಮೇಲೆ ಆ ಮಂತ್ರಿ ಯಾರು? ಅದೇ ಸಮಾಜ. ಆ ಅಧ್ಯಕ್ಷ ಯಾರು? ಅದೇ ಸಮಾಜ. ಸಮಯ ಇಷ್ಟಾದ್ರೂ ಬುದ್ಧಿ ಬೇಡವ ನಿಮಗೆ, ಇದೆಲ್ಲ ತಪ್ಪಾಗುತ್ತೆ. ಈಗ ನೋಡಿ ಎಲ್ಲಿಗೆ ಬಂದು ನಿಂತಿದೆ ಅಂತ, ಚುನಾವಣೆ ವರ್ಷಕ್ಕೆ ಕಂಟಕ ಯಾರು BJP ಸೋಲ್ಸಕ್ ಗೊತ್ತಾ? ನಾಗೇಶ್ ಮಂತ್ರಿ, ಆಮೇಲೆ ಬೊಮ್ಮಾಯಿ ಅವರು, ಮತ್ತೆ ಚಕ್ರವರ್ತಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಪಾಪ ಬಯ್ಯೋಕಿಲ್ಲ ಅವರು. ಅವ್ರು ಮಾಡದೇ ಇದ್ರೆ ಈ ದುರಂತ, ನಾವೇನ್ ಹೇಳ್ತಾ ಇದ್ದೀನಿ, ಆ ದುರಂತ ಬರ್ತಾ ಇರಲಿಲ್ಲ. ಏನಾಗಿದೆ ನೋಡಿ, ಪರಿಷ್ಕರಣೆಯನ್ನು ಮಾಡಬೇಡಿ. ಮಠಗಳು ಬಂದು ಈಚೆಗೆ ಬಸವಣ್ಣವ್ರಿಗೆ ಅವಮಾನ, ಅಂಬೇಡ್ಕರ್ಗೆ ಅವಮಾನ, ಕುವೆಂಪು ಅವ್ರಿಗೆ ಅವಮಾನ, ನಾಡಿಗೀತೆ ಅವಮಾನ, ನಾಡ ಧ್ವಜಕ್ಕೆ ಅವಮಾನ, ಇಷ್ಟೆಲ್ಲ ಆದ್ರೂ ಹಠ ಏನು ಗೊತ್ತಾ? ಎಲ್ಲ ಆಗಿ ಪಠ್ಯ ಪುಸ್ತಕ ಹಂಚುವಾಗ ವಿಸರ್ಜಿಸಿದ್ದೇನೆ. 4 ಕಡೆ ಹೋದವರು ತೆಗೆದಾಕ್ಬಿಟ್ಟು ಉಚ್ಚಾರಣೆ ಮಾಡಿಬಿಡ್ತೀನಿ, ಇದನ್ನ ಮುಂದಕ್ಕಾಗ್ತೀನಿ ಅಂತ ಕೇಳಕ್ ಹೋದಂತೆ ಬಲಿ ಹಾಕ್ಬಿಡ್ತೀನಿ, ನೀನ್ ಮುಖ್ಯಮಂತ್ರಿ ಆಗಿರೋದಿಲ್ಲ ಹಂಗೆಲ್ಲ ಮಾಡಿದ್ರೆ ಅಂದ ತಕ್ಷಣ ಅವ್ರು ಬಾಯಿ ಮುಚ್ಕೊಂಡು ವಿಸರ್ಜನೆ ಯಾವಾಗ? ಪಠ್ಯ ಪುಸ್ತಕ ರೆಡಿ ಆದ್ಮೇಲೆ. ಅದಾದ್ಮೇಲೆ ಈಗಿರ್ತಕ್ಕಂಥ ಬದಲಾಯಿಸೋದಿಲ್ಲ ಅಂತ ಹೇಳವ್ರೆ. ಇವತ್ತು ಹೇಳ್ತಾ ಇದ್ದು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಅದನ್ನ ಹಿಂದೆ ತಗೋಬೇಕು, ಹೋದ ವರ್ಷ ಹಿಂದೆ ಹೇಗಿತ್ತು ಅದನ್ನ ಶುರು ಮಾಡಿ ಪರಿಷ್ಕರಣೆ ಮಾಡಿ ಮುಂದಿನ ವರ್ಷಕ್ಕೆ ಮುಂದೂಡಿ ಈಗ ಈ ಸಂದರ್ಭವನ್ನು ನಿಲ್ಲಿಸಬೇಕು. ಯಾವ ಕಾರಣಕ್ಕೂ ಅದನ್ನ ಪಡೆದು ಬಿಡಬಾರದು ಅನ್ನುವ ಚಿಂತನೆ ನಾವು ಎಲ್ಲಾ ಮಠಾಧೀಶರು ಬೆಂಬಲಿಸ್ತಿದ್ದೀವಿ. ಬಸವಣ್ಣವ್ರನ್ನು ವಿರೋಧ ಮಾಡ್ತಕ್ಕಂಥದ್ದು ಈಗ ಹೇಳ್ತಾರೆ, ಸಣ್ಣ ಸಣ್ಣ ತಿದ್ದುಪಡಿ ಮಾಡ್ತೀವಿ. ಆಮೇಲೆ ಕೆಲವು ಮಠಾಧಿಪತಿಗಳಿಗೆ ಏಕವಚನದಲ್ಲಿ ಬರೆದವ್ರೆ, ಕೆಲವು ಮಠಾಧಿಪತಿಗಳಿಗೆ ಬಹುವಚನದಲ್ಲಿದ್ದಾರೆ. ಹೌದಾ? ಒಟ್ಟು ಇದನ್ನು ಬಿಡಿಸ್ತಾ ಹೋಗಿ ಬಹಳ ಇದೆ. ನಾನು ಅದಕ್ಕೋಸ್ಕರ ಹೇಳಿದೆ, ಇವತ್ತಿನ ಇದರಲ್ಲಿ ನನ್ನ ಬೇಡಿಕೆ ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ ಸ್ವಂತ ಬುದ್ಧಿಗೆ ಬನ್ನಿ. ಆ ಬುದ್ಧಿ ಏನಪ್ಪ ಅಂದ್ರೆ, ಇದನ್ನ ತಡೆ ಹಿಡೀರಿ. ಹೌದು, ಬಹಳ ಕಾಂಟ್ರವರ್ಷಿಯಲ್ ಆಗಿದೆ, ಸಮಸ್ಯೆ ಉದ್ಭವ ಆಗುತ್ತೆ, ಅದರಿಂದ ನಾನು ಇದನ್ನ ಸಂಪೂರ್ಣ ನಿಷೇಧ ಮಾಡಿದ್ದೇನೆ. ಹೊಸ ಸಮಿತಿಯನ್ನ ತಮ್ಮೆಲ್ಲರ ಚಿಂತನೆಯಲ್ಲಿ ಮಾಡ್ತೀನಿ, ಅದರಲ್ಲಿ ಸಾಮಾಜಿಕ ನ್ಯಾಯವನ್ನು ತರ್ತೀನಿ ಅಂತ ಹೇಳಿ ಅದಾದ್ರೆ ಮುಂದಿನ ವರ್ಷ ಕೊಡಿ. ಹೋಗಿರೋದೆ ಪ್ರಪಂಚ, ಇಷ್ಟು ವರ್ಷ ಪಾಠ ಮಾಡಿದ್ರು ಮಕ್ಕಳು, ಇವಾಗ ಕೊಟ್ಟಿರೋದ್ರಿಂದ ಏನ್ ಅವರೆಲ್ಲ ದೈವದತ್ತರ ಆಗ್ಬಿಡ್ತಾರ ಇಲ್ಲಿ? ಆ ದೃಷ್ಟಿಯಿಂದ ನೀವೆಲ್ಲರನ್ನೂ ಒಂದೇ ನೋಡ್ಬೇಕು. ಇಲ್ಲದೆ ಹೋದ್ರೆ ಅಮ್ಮ ನೀವು ಊರ್ ಊರಿಗೆ ಹೋಗಿ ನೀವು ಇಂಥವ್ರಿಗೆ ಮತ ಹಾಕ್ಬೇಕಾ? ಇವತ್ತು ಹೇಳ್ತಾ ಇದ್ದೀನಿ, ಇಷ್ಟು ಅವಮಾನ ಮಾಡಿದ್ರು ಬಸವಣ್ಣನ ಅನುಯಾಯಿಗಳಿಗೆ, ಕುವೆಂಪು ಅನುಯಾಯಿಗಳಿಗೆ, ಅಂಬೇಡ್ಕರ್ ಅನುಯಾಯಿಗಳಿಗೆ, ಇಂದಿರಾ ಮಠ ಮಾರಮ್ಮನ ಅನುಯಾಯಿಗಳಿಗೆ, ಪಟ್ಟಿಲಕ್ಕಮ್ಮನನ್ನೇ ಆಗ್ಲಿ ಹೇಳ್ತಾ ಇದ್ದೀನಿ, ಮತ ಹಾಕ್ಬೇಡಿ. ಈ ಸರಿ ಚುನಾವಣೆ ಯಾವುದೇ ಚುನಾವಣೆಯಲ್ಲಿ ಮತ ಹಾಕ್ಬೇಡಿ, ಅವ್ರು ಉತ್ತರ ಕೊಡ್ಬೇಕಾಗುತ್ತೆ, ಇದನ್ನ ಹಿಂದಕ್ಕೆ ತಗೊಳ್ಳದೇ ಅನ್ನುವ ಒಂದು ಘೋಷವಾಕ್ಯವನ್ನ ಪರ್ಮಿಷನ್ ತಗೊಂಡು ನಾನು ಇವರಿಂದ ಒಂದು ಹೇಳ್ತಾ ಇದ್ದೀನಿ. ಇದನ್ನೇ ನಾವು ಈಗ ಮುಂದಿನ ತಿಂಗಳಿಂದ ಜಾಥಾದಲ್ಲಿ ಪ್ರಾರಂಭ, ಇದು ಒಂದು ಶೈಕ್ಷಣಿಕದಲ್ಲಿ ಮಾಡಿರೋದು, ಇದು 60 ವರ್ಷ ಈಗ ಒಪ್ಪಿಕೊಂಡಾಗ ಆಯ್ತಲ್ಲ. ಈಗ ಕೂಗಾಡಿ ಕೂಗಾಡಿ ಈಶ್ವರಪ್ಪನ ಸುಮ್ಮನಿದ್ದಾರೆ ಅಂದ್ರೆ ನಿಜ, ನಾನು ತಗೊಂಡಿದ್ದು. ಅವ್ರಿಗೆ ಏನಿಸುತ್ತೆ ಅಂದ್ರೆ, ಇವತ್ತಾದ್ರೂ ತಗೋಬಹುದು, ತೆಂಗು ತಗೊಂಡೆ ತಗೊಂಡ ಅಂತ ಅನ್ಸಿರ್ಬೋದು. ಆ ದೃಷ್ಟಿಯಿಂದ ಇದು ಬಹಳ ದಿವಸ ನಡೆಯಕ್ಕೆ ಬಿಡೋದಿಲ್ಲ. ಇದು ಶಕ್ತಿ ಬರುತ್ತೆ, ಹಳ್ಳಿ ಹಳ್ಳಿಗೆ ಹೋಗೋಣ, ಊರೂರಿಗೆ ಹೋಗೋಣ, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಭಾಷಣವನ್ನು ಮಾಡೋಣ. ಎಲ್ಲವನ್ನು ಕೂಡ ಅಧ್ಯಕ್ಷರ ಮುಖೇನ, ರಾಷ್ಟ್ರೀಯ ನಾಯಕರ ಮಾರ್ಗದರ್ಶನದ ಮುಖೇನ ನಾನು ಮಾಡ್ತೀನಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಪಕ್ಷಕ್ಕೆ ನಾನು ಸೇರ್ಪಡೆಯಾಗಿದ್ದೀನಿ. ವೈಯಕ್ತಿಕವಾಗಿ ಯಾವತ್ತೂ ಯಾರನ್ನು ನಾನು ನಿಂದೆ ಮಾಡಲ್ಲ, ಆದ್ರೆ ನಿಮ್ಮ ಸಿದ್ಧಾಂತ, ನಿಮ್ಮ ಬದ್ಧತೆ, ನೀವು ಮಾಡಿರ್ತಕ್ಕಂಥ ಕೆಲಸ ಇವೆ. ಆಮೇಲೆ ಬೈಗಳ ಎಲ್ಲರೊಂದು ಬಂದಿದ್ದೆ ನಾನು, ಅವ್ರ ಕಳ್ಳ ಆದ್ರೆ
ಅವ್ರ ಅಪ್ಪ ಕಳ್ಳ ಅಲ್ವಾ? ಅವನು 1000 ಕೊಟ್ಟು ಕೊಡದವ್ರೆ, ಇವ್ರು 2.5 ಸಾವಿರ ಕೊಡ್ತಾರೆ, ಇವನ್ ಬೇಲ್ ಅಲ್ವಾ? ಅಂದ್ರೆ ಹೊಲಸದಲ್ಲಿ ಮೇಲ್, ಹೊಲಸು ಬೇಕೇ ಇಲ್ಲ ಅಂತ ಹೇಳೋದಿಲ್ಲ ಯಾರು ಕೂಡ. ಕಳತನ ಮಾರಕ್ ಹೋದ್ರೆ ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಏನೇ ಮಾಡಿದ್ರು ಗೊತ್ತಾ? ಬೆನ್ನಾಮಿ ಹೆಸರಿನಲ್ಲಿ ಇಷ್ಟು ಮಾಡು. ಈ ರೀತಿಯ ಚಿಂತನೆ ಆಮೇಲೆ ನೀನಿತ್ತು ಚಡ್ಡಿ ಸುಳು ಬರಿ ಕಳಿಸೋದು ಹೇಳ್ರಿ ಇದೆಲ್ಲ ಮಾತುಗಳನ್ನೆಲ್ಲ. ಯಾರು ಚಡ್ಡಿ ಯಾರಿಗೂ ಒರಿಬೇಡಿ, ಮರ್ಯಾದೆ ಉಳಿಸ್ಕೋಬೇಕಾಗಿದೆ. ರಾಜ್ಯದ ಮರ್ಯಾದೆ ಉಳಿಸ್ಕೋಬೇಕಾದ್ರೆ ಚಡ್ಡಿನೂ ಬೇಕು, ಪಂಚನೂ ಬೇಕು, ಕಚ್ಚನೂ ಬೇಕು, ಪಂಚವನ್ನು ಬೇಕು. ನಾವೇನು ಅಂದ್ರೆ ಸರ್ವ ಜನಾಂಗದ ಶಾಂತಿಯ ಕೋಟ, ಸರ್ವ ಜನಾಂಗದ ಶಾಂತಿಯ ರೈತರು ಚಡ್ಡಿ ಹಾಕ್ತಾರೆ, ಅವ್ರಿಗೆ ಅವಮಾನ ಮಾಡ್ತೀರ ನೀವು? ಹೊಲದಲ್ಲಿ ಕೆಲಸ ಮಾಡ್ತಾರೆ ಲಂಗೋಕ್ಕಾಗ, ಅವ್ರಿಗೆ ಅವಮಾನ ಮಾಡ್ತೀರ ನೀವು? ಹಾಗಾಗಿ ಎಲ್ಲ ಧರ್ಮದವರು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ, ಒಂದು ತೋಟದಲ್ಲಿ ಎಲ್ಲರೂ ಇದ್ದೀವಿ, ಆ ತೋಟಕ್ಕೆ ಬೆಂಕಿ ಬಿದ್ದಿದೆ, ಆ ಬೆಂಕಿಯನ್ನು ಆರಿಸೋದಕ್ಕೆ ನಾವು ನೀವು ಕಟ್ಟೋಣ ಕಟ್ಟೋಣ ಕಟ್ಟೋಣ. ಧನ್ಯವಾದ. ನಾವು ಮಾತಾಡುವಾಗ ಇದನ್ನು ಹೇಳ್ಬೋದು ಅಂತ ಕಾಣಿಸುತ್ತೆ, ಆ ಮಾತೃ ಪಕ್ಷ ಅನ್ನೋದು ಸರಳೀಕರಿಸಿ ಜನಸಾಮಾನ್ಯರ ಪಕ್ಷ ಅಲ್ವಾ? ಸಾಮಾನ್ಯ ಜನರ ಪಕ್ಷ ಬೆಟರ್. ಸಾಮಾನ್ಯ ಜನರ ಪಕ್ಷಕ್ಕೆ ನಾವೆಲ್ಲರೂ ಇದ್ದೀವಿ ಅನ್ನತಕ್ಕಂಥದ್ದನ್ನ ಪ್ರಚಾರ ಮಾಡಿ. ನಾಳೆಯಿಂದ ನಾವೆಲ್ಲರೂ ಸಾಮಾನ್ಯ ಜನರ ಪಕ್ಷ, ಅಧ್ಯಕ್ಷ ಆಗಲಿ ನಾನಾಗಲಿ ಕೇಜ್ರಿವಾಲ್ ಆಗಲಿ, ಸಾಮಾನ್ಯರು ಅವ್ರ ಪಕ್ಷ ಆಗಬೇಕಾಗಿದೆ. ಈ ಧೀಮಂತರ ಈ ಬಲಿತ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಜನಗಳ ಪಕ್ಷದಿಂದ ಕೈ ಬಿಡಿಸೋಣ ಅಂತ ಹೇಳಿ ನಾನು ಹೇಳ್ತೇನೆ. ಧನ್ಯವಾದ.